ರಾಜ್ಯದಲ್ಲಿ ಕೊರೋನಾ ಸೋಂಕು ಭಾರಿ ಪ್ರಮಾಣದಲ್ಲಿ ಹಬ್ತಾ ಇದೆ ಸಾವು ದಿನ 100 110 100 110 ದಿನ ಸಾಯ್ತಾ ಇದ್ದಾರೆ ಇಲ್ಲಿವರೆಗೆ ಸುಮಾರು 4 ರಿಂದ 5000 ಜನ ಸತ್ತಿದ್ದಾರೆ ಸರ್ಕಾರ ಬೇಜವಾಬ್ದಾರಿ ಒಬ್ಬರಿಗೂ ಇದು ಅರಿವಾಗಿಲ್ಲ ಸಾವು ತೀವ್ರವಾಗ್ತಾ ಇದೆ ಪ್ರಾಣ ಉಳಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಯಡಿಯೂರಪ್ಪನವರ ಸರ್ಕಾರ ಸಂಪೂರ್ಣ ವಿಫಲ ಸಂಪೂರ್ಣ ವಿಫಲ ಕರೋನಾ ಹೋಗಲಾಡಿಸಲು ಸಂಪೂರ್ಣ ವಿಫಲ ಎರಡನೇದು ಉತ್ತರ ಕರ್ನಾಟಕ ಮುಳುಗಿದೆ ಜನರನ್ನ ರಕ್ಷಣೆ ಮಾಡಬೇಕು ಜನಗರಿಗೆ ಅನುಕೂಲ ಮಾಡಬೇಕು ಅಲ್ಲೂ ಏನಾಗಿಲ್ಲ ಸಂಪೂರ್ಣ ಸರ್ಕಾರ ವಿಫಲವಾಗಿದೆ ವಿಫಲವಾಗಿದೆ ಕೊಡುಗು ಮುಳುಗಿದೆ ಉತ್ತರ ಕರ್ನಾಟಕದ ಜನ ಪ್ರತಿ ವರ್ಷ ನೋವನ್ನು ಅನುಭವಿಸುತ್ತಾ ಇದ್ದಾರೆ ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ಕಾರ್ಯೋನ್ಮುಖರಾಗಬೇಕು ಇಲ್ಲ ಅಧಿಕಾರ ಬಿಡಬೇಕು ಅದಕ್ಕಾಗಿ ಒತ್ತಾಯ ಮಾಡಿ ನಡುಬೀದಿಯಲ್ಲಿ ಮಲಗಿ ಸತ್ಯಾಗ್ರಹ ಮಾಡುವ ಮೂಲಕ ಒತ್ತಾಯ ಮಾಡುತ್ತಿದ್ದಾರೆ